ಅಂದು ಕುರುಕ್ಷೇತ್ರ ರಣಕ್ಷೇತ್ರವಾಗಿತ್ತು. ದಾಯಾದಿಗಳ ಮಹಾಸಂಗ್ರಾಮದಲ್ಲಿ ಸೂರ್ಯಪುತ್ರ ವೀರಕರ್ಣ ಮತ್ತು ಪರಾಕ್ರಮಿ ಪಾರ್ಥನ ನಡುವೆ ನಡೆದ ಯುದ್ಧ. ಕರ್ಣನಿಗೆ ಎದುರಾಗಿದ್ದು ಅರ್ಜುನನಲ್ಲ, ಪರಮಾತ್ಮ ಶ್ರೀಕೃಷ್ಣ. ಅರ್ಜುನನ ಆಹುತಿಗೆಂದು ಕರ್ಣ ನಾಗಬಾಣ ಹೂಡಿದ. ಆದರೆ ಶ್ರೀಕೃಷ್ಣ ಮಾಯಾಜಾಲದಿಂದ ತನ್ನ ಪ್ರಿಯ ಪಾರ್ಥನನ್ನು ಉಳಿಸಿಕೊಂಡ. ನಿಷ್ಠೆ ಬಿಡದ ನಾಗಬಾಣ ಮತ್ತೆ ಕರ್ಣನ ಬಳಿ ಹೋಗಿ, ವೀರ, ಮತ್ತೊಮ್ಮೆ ನನ್ನನ್ನು ಪ್ರಯೋಗಿಸು, ನಿನಗೆ ವಿಜಯ ಒಲಿಯುವುದು ಎಂದಿತು. ಕರ್ಣ ತೃಪ್ತಿ ಭರಿತ ನಗುವಿನಿಂದ, ಕೊಟ್ಟ ಮಾತನು ಮೀರಲಾರೆ, ತೊಟ್ಟ ಬಾಣವ ಮರಳಿ ತೊಡಲಾರೆ ಎಂದು ಹೇಳಿದ್ದು ಸೂರ್ಯ ಚಂದ್ರರಿರುವವರೆಗೂ ಪ್ರತಿಧ್ವನಿಸುತ್ತೆ ಆ ನಿಷ್ಠೆ. ಕರ್ಣ ಅಬ್ಬಾ ಎಂಥ ರಸಮಯ ಪಾತ್ರ, ಅದನ್ನು ಆಳವಾಗಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಕರ್ಣ ಕುಂತಿಸುತ ಎನ್ನಬೇಕು ರಾಧೇಯ ಎನ್ನಲು, ಕರ್ಣನೇ ಹೇಳಿಕೊಂಡ ಹಾಗೆ ರಾಧೇಯ. ಕುಂತಿ ಮತ್ತು ಸೂರ್ಯ ದೇವನಿಗೆ ಜನಿಸಿದ ಕರ್ಣನನ್ನು ಸಮಾಜಕ್ಕೆ ಹೆದರಿದ ಕುಂತಿ ಗಂಗಾ ನದಿಯಲ್ಲಿ ತೇಲಿಸುತ್ತಾಳೆ. ಮುಂದೆ ರಾಧಾ ಮತ್ತು ಅತಿರಥರಿಗೆ ಸಿಕ್ಕ ಮಗು ಸೂತಪುತ್ರನಾಗಿ ಬೆಳೆಯುತ್ತಾನೆ. ಕರ್ಣ ಜಗತ್ತು ಕಂಡ ಶ್ರೇಷ್ಠ ಬಿಲ್ಲುಗಾರ, ಸೂತಪುತ್ರ ಎಂಬ ಮಾತಿನಿಂದ ನೊಂದವನಿಗೆ ಆಸರೆಯಾಗಿದ್ದು ದುರ್ಯೋಧನನ ಸ್ನೇಹ. ಕರ್ಣನ ಪರಾಕ್ರಮಕ್ಕೆ ಮನಸೋತ ಸುಯೋಧನ ಕರ್ಣ ಅಂಗರಾಜನನ್ನಾಗಿ ಮಾಡಿ ಸ್ನೇಹಸ್ಥ ಚಾಚುತ್ತಾನೆ. ಕರ್ಣ ಎಂಥ ವೀರನೆಂದರೆ ಶತ್ರುಗಳನ್ನು ಕನಸಿನಲ್ಲೂ ಕಾಡುವಂಥ ಪರಾಕ್ರಮಿ. ಅವನು ಮಾಡಿದ ತಪ್ಪೆಂದರೆ ಅಧರ್ಮದ ಕಡೆ ನಿಂತದ್ದು, ಅದು ಕೂಡ ಸ್ನೇಹಕ್ಕೆ ಬೆಲೆ ಕೊಟ್ಟು. ಕರ್ಣನ ಔದಾರ್ಯಕ್ಕೆ ಒಂದು ಉದಾಹರಣೆ, ಯುದ್ಧದ ಹಿಂದಿನ ದಿನ ದೇವತೆಗಳ ರಾಜ ದೇವೇಂದ್ರ ತನ್ನ ಮಗ ಅರ್ಜುನನನ್ನು ಗೆಲ್ಲಿಸುವ ಸಲುವಾಗಿ ಮಾರುವೇಷದಲ್ಲಿ ಕರ್ಣನ ಬಳಿ ಕರ್ಣ ಕುಂಡಲಗಳ ದಾನ ಕೇಳಲು ಹೋಗುತ್ತಾನೆ. ಈ ವಿಷಯ ಕರ್ಣನ ತಂದೆ ಸೂರ್ಯದೇವ ಮೊದಲೇ ತಿಳಿಸಿದ. ಆದರೂ ಅಲ್ಲಿದ್ದಿದ್ದು ಕರ್ಣ. ಕರ್ಣ ಕುಂಡಲಗಳನ್ನು ಕೊಟ್ಟು ದೇವತೆಗಳ ರಾಜ ಕರ್ಣನ ಮುಂದೆ ಕೈಚಾಚಿ ನಿಂತನಲ್ಲ ಎಂಬ ಮಾತು ಚರಿತ್ರೆಯಲ್ಲಿ ಉಳಿಯಲಿ ಎಂದು ಹೇಳಿದ. ಕರ್ಣ ಗುರು ಪರಶುರಾಮರಿಂದ ತುಂಬಾ ಅವಶ್ಯ ಸಮಯದಲ್ಲಿ ಕಲಿತ ವಿದ್ಯೆ ಮರೆತು ಹೋಗುವ ಶಾಪ, ಭೂದೇವಿಯಿಂದ ಒಂದು ಶಾಪ, ತಿಳಿಯದೆ ಅಚಾತುರ್ಯದಲ್ಲಿ ಹಸು ಕೊಂದಾಗ ಹಿರಿಯರು ನೀಡಿದ ಶಾಪ, ಕುಂತಿಗೆ ಕೊಟ್ಟ ಮಾತು ಮತ್ತು ಅಧರ್ಮದ ಕಡೆ ನಿಂತದ್ದು, ಈ ಪಂಚ ಶಾಪಗಳು ಕರ್ಣನ ಪಂಚ ಪ್ರಾಣಗಳನ್ನು ಒಯ್ದಿದ್ದವು. ಕುರುಕ್ಷೇತ್ರ ಚಿತ್ರದಲ್ಲಿ ಈ ಪಾತ್ರವನ್ನು ಅರ್ಜುನ್ ಸರ್ಜಾ ನಿಭಾಯಿಸಿದ್ದಾರೆ. ಅರ್ಜುನ್ ಸರ್ಜಾ ಅನುಭವವಿರುವ ಕಲಾವಿದ. ದುರ್ಯೋಧನನ ಸ್ನೇಹ, ಕುಂತಿಯ ಮಾತೃವಾತ್ಸಲ್ಯ ಸನ್ನಿವೇಶಗಳಲ್ಲಿ ಪ್ರೇಕ್ಷಕರನ್ನು ಭಾವುಕರನ್ನಾಗಿ ಮಾಡುತ್ತಾರೆ. ಕುರುಕ್ಷೇತ್ರ ಕಥೆಯಲ್ಲಿ ಕರ್ಣನದು ದುರಂತಾಂತ್ಯ, ಅದೇ ಪ್ರೇಕ್ಷಕರ ಮನಸ್ಸಲ್ಲಿ ಉಳಿದು ಬಿಡುತ್ತದೆ. ಈ ಚಿತ್ರದಲ್ಲಿ ಕಥೆಯ ಈ ಭಾಗದ ಮೇಲೆ ಚೆನ್ನಾಗಿ ಒತ್ತು ಕೊಟ್ಟು ಮಾಡಿದ್ದಾರೆ. ಚಿತ್ರ ನೋಡಿದವರೆಲ್ಲ ಅರ್ಜುನ್ ಸರ್ಜಾ ಅಭಿನಯಕ್ಕೆ ಮನಸೋತಿದ್ದಾರೆ. ನೀವಿನ್ನು ಚಿತ್ರ ನೋಡಿಲ್ಲ ಅಂದ್ರೆ ಚಿತ್ರ ನೋಡಿ. ಹಾಗೆ ಕುರುಕ್ಷೇತ್ರ ಚಿತ್ರದ ಬೇರೆ ಪಾತ್ರಗಳ ಬಗ್ಗೆ ತಿಳಿಯಲು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಪ್ಲೇಲಿಸ್ಟ್ಗೆ ಹೋಗಿ ಕುರುಕ್ಷೇತ್ರ ಕ್ಯಾರೆಕ್ಟರ್ಸ್ಗೆ ಹೋಗಿ ನೋಡಿ ಆನಂದಿಸಿ. ಹೀಗೆ ಕನ್ನಡ ಚಿತ್ರರಂಗದ ವಿಶೇಷ ಮಾಹಿತಿಗಳಿಗಾಗಿ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರು ಲೈಕ್ ಕೊಡಿ.